ಇವತ್ತು ಗೋರಿಕಾಯಿ ಬಾತ್ ಮಾಡೋಣ. ಗೋರಿಕಾಯಿ ಬಾತ್ ಮಾಡೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ವಾಂಗಿಬಾತ್ ಪೌಡರ್. ವಾಂಗಿಬಾತ್ ಪೌಡರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಸ್ಟ್ ಹಾಕಿದ್ದೀನಿ. ವಾಂಗಿಬಾತ್ ಪೌಡರ್ ತೆಗೆದುಕೊಂಡಿದ್ದೀನಿ. ಗೋರಿಕಾಯಿ ಈ ರೀತಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ಆಲೂಗಡ್ಡೆ, ಒಣ ಕೊಬ್ಬರಿ, ಬದನೆಕಾಯಿಗೆ ಹಾಕುವಂತಹ ಪೌಡರೇ ವಾಂಗಿಬಾತ್ ಪೌಡರೇ ಗೋರಿಕಾಯಿ ಬಾತ್ಗೂ ನಾವು ಉಪಯೋಗಿಸ್ಕೋಬಹುದು. ಒಂದ್ಸರಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಡಲೆಬೇಳೆ, ಉದ್ದಿನ ಬೇಳೆ, ಕರ್ಬನ್ ಸೊಪ್ಪು, ಒಣಮೆಣಸಿನಕಾಯಿ, ಹುಣಸೆ ಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಹಿಂಗು, ಕರ್ಬೇವಿನ ಸೊಪ್ಪು, ಒಣಮೆಣಸಿನಕಾಯಿ, ಅರಿಶಿನ, ಈಗ ಗೋರಿಕಾಯಿ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ತಟ್ಟೆ ಮುಚ್ಚಿಬಿಟ್ಟು ಒಂದೆರಡು ಮೂರು ನಿಮಿಷಗಳು ಬೇಯಿಸ್ಕೊಳ್ಳೋಣ. ನೋಡಿ ಬೆಂದೋಗಿದೆ. ಈಗ ಇದರಲ್ಲಿ ಹುಣಸೆ ಹಣ್ಣು ಕಿವುಚಿ ಅದರ ನೀರು ಹಾಕ್ತಾ ಇದ್ದೀನಿ. ಒಣ ಕೊಬ್ಬರಿ, ವಾಂಗಿಬಾತ್ ಪೌಡರ್ ಹಾಕ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಬೆಲ್ಲ. ಬೆಲ್ಲ ಹಾಕೋದ್ರಿಂದ ರುಚಿ ಬರುತ್ತೆ, ಅದರಿಂದ ಒಂದು ಸ್ಪೂನ್ ಬೆಲ್ಲ ಹಾಕ್ತಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಬೆಲ್ಲ ಸ್ಕಿಪ್ ಮಾಡಿಬಿಡಬಹುದು. ಈಗ ಇದನ್ನು ತಟ್ಟೆ ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಇಡ್ಲಿಯನ್ನು ಮಾಡಿಕೊಂಡು ಆರಿಸ್ಬಿಟ್ಟು ಆ ಗೊಜ್ಜು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಕಲಿಸ್ಕೊಳ್ಳೋಣ. ಇದನ್ನು ಈಗ ಸರ್ವಿಂಗ್ ಬೌಲಲ್ಲಿ ತೆಗೆದು ಗಾರ್ನಿಶ್ಗೋಸ್ಕರ ಕೊತ್ತಂಬರಿ ಸೊಪ್ಪು, ಗೋಡಂಬಿ ಹಾಕಿದ್ದೀನಿ. ನೋಡಿ ಗೋರಿಕಾಯಿ ಬಾತ್ ರೆಡಿ.